ಇನ್ನು ಯಶವಂತಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಜವರಾಯಿಗೌಡ ಅಪಾರ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಅವರೊಂದಿಗೆ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿದ್ದಾರೆ. ಯಾಕೆಂದರೆ ಈಗಾಗಲೇ ಯಶವಂತಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸೋಮಶೇಖರ್ ಕಣಕ್ಕಿಳಿದಿದ್ದಾರೆ. ಜವರಾಯಿಗೌಡ, ನಾನು ಕೂಡ ನನ್ನ ಸಮುದಾಯದವರು ಇದ್ದಾರೆ, ನನಗೂ ಕೂಡ ಕೈ ಹಿಡಿತಾರೆ ಅಂತ ಇವತ್ತು ಹೇಳ್ತಾ ಬೆಳಗ್ಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ದಶರಥ್ ಸಾ ಅವರು ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಉಮೇದುವಾರಿಕೆ ಸಲ್ಲಿಸಿದ್ವಿ, ಈಗ ಉಪಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂತ ಅವಕಾಶ ಸಿಕ್ಕಿದೆ. ಹಿಂದೆ ಎರಡು ಬಾರಿ ಕೂಡ ಸೋತಿದ್ವಿ, ಈ ಬಾರಿ ನಿಮ್ಮನ್ನ ಜನ ಕೈ ಹಿಡಿಯುವ ನಂಬಿಕೆ ಇದೆಯಾ? ಖಂಡಿತ ಇದೆ. ಎರಡು ಸಾರಿ ಸೋತಿರೋದೇ ಒಂದು ಸಿಂಪತಿ ಇದೆ. ಅದೇ ಈ ಹಾಲಿರ್ತಕ್ಕಂಥ ಶಾಸಕರು ಸರ್ಕಾರಕ್ಕೆ ಏನು ಮತದಾರರು ಆಯ್ಕೆ ಮಾಡ್ಕೊಂಡ್ ಮತದಾರರಿಗೆ ಆಮೇಲೆ ಅವರು ಬಿಜೆಪಿ ಪಕ್ಷಕ್ಕೆ ಮಾರಾಟ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ವಿಚಾರ. ಮತ್ತು ಇಲ್ಲಿ ಜನಗಳದ್ದು ಭಾವನೆ ಏನಿದೆ ಅಂದರೆ, 5 ವರ್ಷಕ್ಕೆ ಅಧಿಕಾರ ಕೊಟ್ಟಿದ್ದು ಅಧಿಕಾರ ಮಾಡೋದು ಬಿಟ್ಟು ಈಗ ಮಧ್ಯಂತರ ಚುನಾವಣೆಯನ್ನು ಈ ಉಪಚುನಾವಣೆ ತಂದು ನಮ್ಗೆ ಇಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆ ಬೇಕಾಗಿತ್ತಾ? ಆದರೆ 2 ಸರಿ ಸೋತಿರ್ತಕ್ಕಂಥ ವ್ಯಕ್ತಿಗೆ ಒಂದ್ಸರಿ ಆಯ್ಕೆ ಮಾಡಿ ಕಳ್ಸೋಣ, ಅವರು ನಮ್ಮ ಸೇವೆ ಮಾಡಲಿ ಅಂತ ಏನು ಮತದಾರರು ಆಗಾಗ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಖಂಡಿತ ಮಾಡ್ತಾರೆ, 100% ಗೆಲ್ತೀನಿ. ಸೋಮಶೇಖರ್ ಅವರ ಅಭಿವೃದ್ಧಿ ವಿಷಯಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ತರಲಿಕ್ಕೆ ಅದೇ ಕಾರಣಕ್ಕಾಗಿ ನನ್ನ ಪಕ್ಷ ಬಿಟ್ಟು ಬಿಜೆಪಿ ಹೋಗಿದ್ದೇನೆ ಅಂತ ಹೇಳ್ತಾರೆ. ನೀವು ಹೇಳಿದ್ರೆ ದುಡ್ಡಿಗೋಸ್ಕರ ಅವ್ರು ಸೇಲ್ ಆಗಿದ್ದಾರಂತೆ, ಯಾವ್ದು ಸತ್ಯ ಅದರಲ್ಲಿ? ಈಗ 224 ಕ್ಷೇತ್ರ ಇದೆ, 224 ಕ್ಷೇತ್ರನು ಅಭಿವೃದ್ಧಿ ಅಂತ ಹೋದ್ರೆ ಯಾರು ಅಪೋಸಿಷನ್ ಇರಂಗೇ ಇಲ್ಲ, ಎಲ್ಲರೂ ಅವರು ಸರ್ಕಾರದ ಪರವಾಗಿ ನಿಂತ್ಕೋಬೇಕಾಗ್ತದೆ. ಸರ್ಕಾರ ಅದಕ್ಕೆ ಎಲ್ಲೆಲ್ಲಿ ಅವಶ್ಯಕತೆ ಅಲ್ಲಿಗೆ ಹಣವನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿಗೆ ಎಷ್ಟು ಬೇಕಷ್ಟು ಬಿಡುಗಡೆ ಮಾಡಿತ್ತಲ್ಲ ಕುಮಾರಸ್ವಾಮಿ ಅವರು, 450 ಕೋಟಿ ಕೊಟ್ಟಿದ್ರಲ್ಲ, ನೀವು ಸಾಲಿಲ್ಲ ಅಂತ ಹೋರಾಟ ಮಾಡಬೇಕಾಯಿತು. ನಿಮ್ಮದೇ ಸರ್ಕಾರದಲ್ಲಿ 1.5 ಸಾವಿರ ಕೋಟಿ ತಂದಿದ್ದೀರಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್ನಲ್ಲಿ, SBM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಏನು ನೇಮ್ ಪಡ್ಕೊಂಡಿದ್ದೀರಾ? ನಿಮ್ಮದೇ 3ನೇ ಜನದ್ದು ಬೆಂಗಳೂರು 28 ಶಾಸಕರು ಬೇಕಲ್ಲಿ 3 ಜನದ್ದೇ ಅಗ್ರಪಾಲ್ ಇತ್ತಲ್ಲ, ಯಾಕೆ ಅಭಿವೃದ್ಧಿ ಮಾಡಲಿಲ್ಲ? 5 ಘನತ್ಯಾಜ್ಯ ಪ್ಯಾಟ್ರಿಗಳು ತಂದಾಕಿರೋದೇ ನಿಮ್ಮ ಅಭಿವೃದ್ಧಿನಾ? ಜನ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಇವ್ರು ಏನು ಮಾಡಿದ್ದಾರೆ, ಬಿಜೆಪಿಯವ್ರ ಬಗ್ಗೆ ಏನು ಮಾತಾಡಿದ್ದಾರೆ. ಇವತ್ತು ಅವ್ರ ಬಗ್ಗೆ ಅಲ್ಲಿ ಹೋಗಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ಕೋಮುವಾದಿ ಪಕ್ಷದ ಬಗ್ಗೆ ಸೇರ್ಕೊಂಡು ಇವತ್ತು ಒಂದು ಸರ್ಕಾರವನ್ನು ತಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಬಡವರ ಮುಖ್ಯಮಂತ್ರಿ, ದೀನದಲಿತರ ಮುಖ್ಯಮಂತ್ರಿ, ಅಲ್ಪಸಂಖ್ಯಾತರಿರ್ಬೋದು, ಅಂಗವಿಕಲರಿರ್ಬೋದು, ಮಹಿಳೆಯರಿರ್ಬೋದು, ಅವ್ರ ಮುಖ್ಯಮಂತ್ರಿ ಅಂದರೆ ಅವರೇ ನಮ್ಮ ಮುಖ್ಯಮಂತ್ರಿ ಅಂತ ಇವತ್ತು ಹೇಳ್ತಕ್ಕಂಥ ಜನ ಕರ್ನಾಟಕದಲ್ಲಿದ್ದಾರೆ. ಅಂಥವ್ರನ್ನ ನೀವು ಸರ್ಕಾರವನ್ನು ಕೆಳಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೆಳಗಿಳಿಸಿ ನೀವು ಪಕ್ಷದಲ್ಲಿ ಕೈ ಜೋಡಿಸಿದ್ರಲ್ಲ, ಜನ ಖಂಡಿತ ಕ್ಷಮಿಸೋದಿಲ್ಲ. ಅದರಿಂದ ನನಗೆ ಅದೇ ವರದಾನವಾಗ್ತದೆ. ಸರ್, ನಿಮ್ಮ ಎದುರಾಳಿ ಸೋಮಶೇಖರ್ ಅವರು ಜಗ್ಗೇಶ್ಗೆ ಟೀಕೆ ಮಾಡಿದ್ರು, ಅಮ್ಮ ನನ್ನ ಸೇಲಾದೆ ಅಂತ ಹೇಳಿ. ಈಗೂ ಕೂಡ ಅವ್ರು ಸೇಲಾಗಿದ್ದಾರಾ? ಹಾಗಾದ್ರೆ ಅವ್ರಿಗೇನು ಹೇಳಬೇಕು? ನೀವೇ ತೀರ್ಮಾನ ಮಾಡಬೇಕು, ಅವ್ರನ್ನೇ ಕೇಳಬೇಕು. ಅಮ್ಮ ನನ್ನ ಸೇಲಾದೆ, ಅಮ್ಮ ನಾನು ಸೇಲಾದೆ ಅಂತ ಏನು ಭಾಷಣ ಬಿಗಿದ್ರು, ನಮ್ಮ ಸ್ನೇಹಿತರು ಕೇಳಿ ಅವ್ರ ಬಗ್ಗೆ ಹೇಳ್ತಾರೆ. ಅವ್ರದೊಂಚೂರು ಬೈಕ್ ತಗೊಳ್ಳಿ ದಯಮಾಡಿ. ಅವ್ರು ಹೇಳ್ತಾರೆ, ಅವರು ಕಾಂಗ್ರೆಸ್ನಲ್ಲಿ ಇದ್ರು, 2008 ನಮ್ಮ ಪಕ್ಷದಿಂದ ನಿಂತಿದ್ರು, ಅನಂತರ 2013 ಅನಿವಾರ್ಯ ಕಾರಣಗಳಿಂದ ಅವನಿಗೆ ಸಪೋರ್ಟ್ ಮಾಡಿದ್ರು. ಅವ್ರ ಎಂಥ ವ್ಯಕ್ತಿ ಅನ್ನೋದ್ರ ಬಗ್ಗೆ ಮುಂದೆ ಆಚೆ ಬಂದು ಹೇಳ್ತೀವಿ. ಈಗ ಜವರಾಯಿಗೌಡರು ಈ ಬಾರಿ ಯಶವಂತಪುರ ಕ್ಷೇತ್ರದಲ್ಲಿ ಯಶಸ್ಸು ಕಾಣ್ತಾರೆ? ಖಂಡಿತ 100% ಎದ್ದೇ ಗೆಲ್ತೀವಿ. ಅದರಲ್ಲಿ ನನ್ನ ಮುಖಂಡರು, ನನ್ನ ಕಾರ್ಯಕರ್ತರು, ನನ್ನ ಮತದಾರರು ನನ್ನ ಮೇಲೆ ಆಶೀರ್ವಾದ ಮಾಡ್ತಾರೆ ಅಂತ ದೃಢವಾದ ನಂಬಿಕೆ ಇದೆ, ಖಂಡಿತ ಗೆಲ್ತೀನಿ. ಇದಿಷ್ಟು ಜವರಾಯಿಗೌಡರ ವಿಶ್ವಾಸದ ಮಾತುಗಳು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ದಶರಥ್ ಸಾ ಅವರು, TV5 ಬೆಂಗಳೂರು.